ಸಕಲೇಶ್ಪುರ ಭಾಗದಲ್ಲಿ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಎಲಿಫೆಂಟ್ ಯಾವುದು ಅಂತ ನಾವು ಕೇಳುವುದಾದ್ರೆ ಅದು ಕರಡಿ. ಯಾಕೆಂದ್ರೆ ಕರಡಿಯ ಪ್ರತಿಯೊಂದು ವಿಡಿಯೋಸ್ ಎಲ್ಲವನ್ನೂ ಕೂಡ ಜನರು ನೋಡಿರ್ತಾರೆ, ಎಷ್ಟು ಸ್ಟ್ರಾಂಗ್ ಆಗಿತ್ತು. ಸೊ ಸುಮಾರು ಒಂದು 20-25 ದಿವಸಗಳ ಹಿಂದೆ ಒಂದು ಕರಡಿ ಕ್ಯಾಪ್ಚರ್ ಆಗುತ್ತೆ. ಅದರಲ್ಲಿ ಕಂಪ್ಲೀಟ್ ಒಂದು ಅಭಿಮನ್ಯು ಟೀಮ್ ಸಿಬ್ಬಂದಿ ವರ್ಗದವರು 100 ಅದು ಹೆಚ್ಚು ಸಿಬ್ಬಂದಿ ಇದರಲ್ಲಿ ಭಾಗಿಯಾಗ್ತಾರೆ. ಯಶಸ್ವಿ ಕಾರ್ಯಾಚರಣೆ ಒಂದು ಅರೇಳಿ ಭಾಗದಲ್ಲಿ ನಡೆಯುತ್ತೆ. ಸಕಲೇಶ್ಪುರ ಅರೇಳಿ ಭಾಗದಲ್ಲಿ ಒಂದು ಕಾಫಿ ಎಸ್ಟೇಟ್ನಲ್ಲಿ ಒಂದು ಸರಿಸುಮಾರು ಒಂದು 300 ಕಾಫಿ ಎಸ್ಟೇಟ್ನಲ್ಲಿ ಕರಡಿ ಇರ್ತಾರೆ. ಅದನ್ನ ಕ್ಯಾಪ್ಚರ್ ಅನ್ನ ಮಾಡಿ ಅದನ್ನ ದುಬಾರೆ ಕ್ರಾಲ್ಗೆ ಕೂಡ ಹಾಕಿ ಅಲ್ಲಿ ಟ್ರೈನಿಂಗ್ ಅನ್ನ ಕೂಡ ಶುರು ಮಾಡ್ತಾರೆ. ಸೊ ಮಾವುತರ್ ಯಾರು ಅಂತ ತುಂಬಾ ಜನರಿಗೆ ಕುತೂಹಲವಿರುತ್ತೆ. ನೀವಿಲ್ಲಿ ನೋಡ್ತಾ ಇರಬಹುದು ವಿಡಿಯೋದಲ್ಲಿ. ಸೊ ಇವರ ಒಂದು ಫೋಟೋ, ಸೊ ಇವರ ಹೆಸರು ಕರಿಯಪ್ಪ ಅಂತ. ಸೊ ಇವರೇ ಒಂದು ಕರಡಿ ಆನೆ ಅಲಿಯಾಸ್ ಬಬ್ರುವಾನ ನೋಡ್ಕೋತಾ ಇರೋದು. ಸೊ ಸ್ಟಾರ್ಟಿಂಗ್ ಇಂದಲೂ ಕೂಡ ಅಷ್ಟೇ, ಕ್ರಾಲ್ಗೆ ಹಾಕಿದ ದಿವಸದಿಂದಲೂ ಕೂಡ ಇವರು ಅಲ್ಲೇ ಇರ್ತಾರೆ. ಅಂದ್ರೆ ಒಂದು ಸುತ್ತಲೂ ಜಾಗ ಇರುತ್ತೆ, ಒಂದು ಕ್ರಾಲ್ ಜಾಗ. ಸೊ ಅಲ್ಲಿ ಆನೆಯನ್ನ ಇಡಿಸ್ತಾರೆ, ಜೊತೆಗೆ ಊಟ ಆಗಿರ್ಬೋದು ಕಂಪ್ಲೀಟ್ ನೀರು ಕುಡಿಸುವುದು ಎಲ್ಲವೂ ಕೂಡ ಒಂದು ಕ್ರಾಲ್ ಒಳಗಡೆ ನಡೆಯುತ್ತೆ. ಸುಮಾರು ಒಂದು 3 ಪ್ರೊಸೆಸ್ ಇದಾಗಿರುತ್ತೆ. ಈಗಾಗಲೇ ಒಂದು 20 ಕಳೆದಿದ್ದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ, ಒಳ್ಳೆ ರಿಸಲ್ಟ್ ಕೂಡ ಸಿಕ್ಕಿದೆ. ಬಬ್ರುವಾನ ಇದೀಗ ಮಾವುತರಿಗೂ ಕೂಡ ಅಡ್ಜಸ್ಟ್ ಆಗ್ತಾ ಇದ್ದಾನೆ. ಕರಡಿ ಎಷ್ಟು ಬಲಶಾಲಿ, ಎಷ್ಟು ಕೋಪಿಷ್ಟ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಮನುಷ್ಯರ ವಾಸನೆ, ಮನುಷ್ಯರನ್ನ ನೋಡಿದ್ರೆ ಸಾಕು ಬೆರೆಸಿ ಬಿಡುವಂತ ಒಂದು ಸ್ವಭಾವ ಕರಡಿಗೆ ಇತ್ತು. ಆದ್ರೆ ಕ್ರಾಲ್ಗೆ ಹೋಗಿ ಅಲ್ಲಿ ಪಳಗಿಸ್ತಾ ಇದ್ದಾರಲ್ಲ, ಸೊ ಈಗ ಒಂದು ಕಂಪ್ಲೀಟ್ ಒಂದು ಬದಲಾವಣೆ. ಏನಪ್ಪ ಅಂದ್ರೆ ಇದು ಊಟ ಮಾಡುವುದು ಡೈರೆಕ್ಟ್ ಈಗ ಬಾಯಿಗೆನೆ ತಿನ್ನಿಸ್ತಾ ಇದ್ದಾರೆ, ಸೊಂಡಲಲ್ಲಿ ತಿನ್ನಿಸ್ತಾ ಇದ್ರು. ಮುಂಚೆ ಈಗ ಡೈರೆಕ್ಟ್ ಬಾಯಿಗೆ ತಿನ್ನಿಸ್ತಾರೆ. ಅಲ್ಲಿ ಹೊಂದ್ಕೊಂಡಿದೆ ಕರಿಯಪ್ಪ ಅಂತ. ಇವ್ರು ಮುಂಚೆ ಸುಬ್ರಹ್ಮಣ್ಯ ಎಂಬ ಒಂದು ಆನೆಗೆ ಕೆಲಸವನ್ನ ಮಾಡ್ತಾ ಇದ್ರು, ಈಗ ಬಬ್ರುವಾನನ ಪಳಗಿಸ್ತಾ ಇದ್ದಾರೆ. ಒಳ್ಳೇದಾಗ್ಲಿ, ನೀವು ಕೂಡ ಇವರಿಗೆ ತಪ್ಪದೆ ವಿಶ್ ಮಾಡಿ. ಕರಡಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಒಳ್ಳೊಳ್ಳೆ ಕುಮ್ಕಿ ಆನೆಯ ರೀತಿ ಹೆಸರುವಾಸಿಯಾಗಲಿ, ತುಂಬಾ ಸ್ಟ್ರಾಂಗ್ ಆಗಿರುವಂತ ಆನೆ, ಒಳ್ಳೆ ಬಲಶಾಲಿಯಾಗಿದೆ, ತುಂಬಾ ಒಂದು ಆನೆನ ಒಳ್ಳೆ ರೀತಿಯಲ್ಲಿ ಒಳ್ಳೆ ಕೆಲಸಕ್ಕೂ ಕೂಡ ಬಳಸ್ಕೊಳ್ಳಲಿ ಅಂತ ನೀವು ಕೂಡ ತಪ್ಪದ ವಿಶ್ವಾಸನ ತಿಳಿಸೋದನ್ನ ಮರಿಬೇಡಿ. ಅಲ್ಲಿದ್ದಂತ ಸಿಬ್ಬಂದಿ ವರ್ಗದವರು, ಡಾಕ್ಟರ್ ಎಲ್ಲರೂ ಕೂಡ ತಿಳಿಸ್ತಾರುವುದು ಕರಡಿ ತುಂಬಾ ಬಲಶಾಲಿಯಾಗಿದೆ, ಒಳ್ಳೆ ರಿಸಲ್ಟ್ ಕೂಡ ಸಿಗ್ತಾ ಇದೆ. ಇನ್ನ ಒಂದು 2 ಕಾಲ ಒಂದು ಟ್ರೈನಿಂಗ್ ಪ್ರೊಸೆಸ್ ನಡೆಯುತ್ತೆ, ನಂತರ ಅದನ್ನ ಕ್ರಾಲ್ ಇಂದ ರಿಲೀಸ್ ಮಾಡಲಾಗುತ್ತೆ ಅಂತ ಕೂಡ ತಿಳಿಸಿದ್ದಾರೆ.